ಇದೆ ಸರ್. ಜಗತ್ತಿನ ಎಲ್ಲಾ ಕಡೆಯಿಂದ ಈ ಪಕ್ಷಿ ವೀಕ್ಷಣೆಗೆ ಫೋಟೋಗ್ರಫಿಗೆ ಎಲ್ಲ ಈ ಡಿಪೋಗೆ ಬರ್ತಿರ್ತಾರೆ. ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಪಕ್ಷಿಗಳಲ್ಲಿ ಹಾರ್ನ್ ಬಿಲ್ ಹಕ್ಕಿ. ಹಾರ್ನ್ ಬಿಲ್ ಅಂತ ಹೇಳಿದ್ರೆ ಈ ಒಂದು ದೊಡ್ಡ ಪೊಕ್ಕಿ ಇರುತ್ತೆ ಈ ಹಾರ್ನ್. ಹಳೆ ಕಾಲದಲ್ಲಿ ಜನ ಹೆಲ್ಮೆಟ್ ಅಂತ ಹೇಳ್ತಿದ್ರು, ಹೆಲ್ಮೆಟ್ ಪಕ್ಷಿ ಅಂತ. ಈ ದೊಡ್ಡ ಪೊಕ್ಕಿನ ಒಂದು ಹಾರ್ನ್ ಬಿಲ್ ಅನ್ನೋದು ಕನ್ನಡದಲ್ಲಿ ಮಂಗಟ್ಟೆ ಅಂತ ಹೇಳ್ತೀವಿ. ಮಂಗಟ್ಟೆ ಹಕ್ಕಿ ನಮ್ಮ ದಾಂಡೇಲಿಯಲ್ಲೇ ಫೇಮಸ್ಸು. ಫೋಟೋಗ್ರಫಿ ಮಾಡಬೇಕು ಅಂದರೆ ನಾವು ಹಾರ್ನ್ಬಿಲ್ ಪಕ್ಷಿನ ಮೊದಲು ಫೋಟೋ ತೊಗೊಳ್ಳಿಕ್ಕೆ ಬಂದಿದ್ದೀವಿ ಅಂತ ಹೇಳ್ತಿರ್ತಾರೆ. ಅಷ್ಟು ಒಂದು ಪ್ರೀತಿ ಏನಕ್ಕಂದರೆ ಅದು ಇರೋದೇ ಇಷ್ಟು ದೊಡ್ಡದಾಗಿರುತ್ತೆ. ಕರ್ನಾಟಕದಲ್ಲಿ 4 ಜಾತಿಯ ಹಾರ್ನ್ಬಿಲ್ ಹಕ್ಕಿಗಳು ಇಲ್ಲಿ ಕಂಡುಬರುತ್ತೆ. ಭಾರತದಲ್ಲಿ ಇಂಡಿಯಾದಲ್ಲಿ 9 ಸ್ಪೀಷೀಸು. ಮತ್ತು ಇಡೀ ಜಗತ್ತಲ್ಲಿ ಎಷ್ಟು ಜಾತಿ ಹಕ್ಕಿಗಳಂದರೆ ಹತ್ತತ್ರ 54 ಜಾತಿ ಹಕ್ಕಿಗಳಿದ್ದಾವೆ. ಅದರಲ್ಲಿ ಇಂಡೋನೇಷ್ಯಾದಲ್ಲಿ 13 ಸ್ಪೀಷೀಸು, ಶ್ರೀಲಂಕಾದಲ್ಲಿ 2 ಜಾತಿ, ಮತ್ತು ಬೇರೆ ಬೇರೆ ಕಡೆಯಲ್ಲೆಲ್ಲ ಥೈಲ್ಯಾಂಡಲ್ಲೆಲ್ಲ 12 ಸ್ಪೀಷೀಸು ಈ ರೀತಿ. ನಮ್ಮ ಇಂಡಿಯಾದಲ್ಲಿ 9 ಸ್ಪೀಷೀಸು. ಅದರಲ್ಲಿ ವಿಶೇಷ ಏನಪ್ಪ ಅಂದರೆ ಈ ದಾಂಡೇಲಿ ಟಿಂಬರ್ ಡಿಪೋದಲ್ಲಿ ಇಂಡಿಯಾದ ಅತಿ ದೊಡ್ಡದು 3.5 ಫೀಟ್ ಇರುತ್ತೆ ಹಾರ್ನ್ಬಿಲ್. ಆ ದೊಡ್ಡದು ಮತ್ತು ಚಿಕ್ಕದು ನಮ್ಮಲ್ಲೇ ಸಿಗುತ್ತೆ ಈ ಒಂದು ಪ್ಲೇಸಲ್ಲಿ. ಹಾಗಾಗಿ ಈ ಒಂದು ಪ್ಲೇಸಿಗೆ ಹಾರ್ನ್ಬಿಲ್ ರಿಸರ್ವ್ ಅಂತ 2011 ಘೋಷಣೆ ಮಾಡಿದ್ದಾರೆ. ಇದೆಲ್ಲ ಹಾರ್ನ್ಬಿಲ್ ಸಂರಕ್ಷಿತ ಪ್ರದೇಶ. ಹಿಂಗೆ ತುಂಬ ಜನ ಇದ್ದೀರಾ, ಅಷ್ಟೇ ಚಿಕ್ಕದಾಗಿ ಒಂದು ಐಡಿಯಾಗೋಸ್ಕರ ತೋರಿಸ್ತಾ ಇದ್ದಾನೆ ನೋಡಿ. ಸುಮಾರು ವೆರೈಟಿ ಅದರ ಕೊಕ್ಕಿಂದನೇ ನಾವು ಐಡೆಂಟಿಫೈ ಮಾಡ್ತೀವಿ ಯಾವ ಥರ ಇರುತ್ತೆ ಹಾರ್ನ್ಬಿಲ್ ಅಂತೇಳಿ. ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಬೀಚು ಅವುಗಳಿಂದ ಅದರ ಹೆಸರನ್ನು ನಾವು ಐಡೆಂಟಿಫೈ ಮಾಡ್ತೀವಿ ನೋಡಿ. ಈ ರೀತಿ ಇದೆಲ್ಲ ಪ್ರಪಂಚದಲ್ಲಿ 54 ಜಾತಿ ಇರೋದು. ಕರ್ನಾಟಕದಲ್ಲಿ ಹೆಚ್ಚು ಇರುವಂಥದ್ದಕ್ಕೆ ಅಂದರೆ ಇದು 4 ಜಾತಿ. ಇದು ನೋಡಿ ಅತಿ ದೊಡ್ಡದಂದ್ರೆ ಇದು ಹಳದಿ ಬಣ್ಣದ್ದು, 150 ಸೆಂಟಿಮೀಟರ್ ಇರುತ್ತೆ. ಇದು ಚಿಕ್ಕದು ಮಲಬಾರ್ ಗ್ರೇ, ಇದು ಇಂಡಿಯನ್ ಗ್ರೇ. ಎರಡು ದೊಡ್ಡದು ಮತ್ತು ಚಿಕ್ಕದು ಇಲ್ಲೇ ಇರೋದ್ರಿಂದ ಈ ದಾಂಡೇಲಿ ಸ್ವಲ್ಪ ಫೇಮಸ್ ಆಗಿಬಿಟ್ಟಿದೆ. ದಾಂಡೇಲಿ ಕಾಡು ಮತ್ತು ಜೋಯ್ಡ ತಾಲೂಕು, ಇದೊಂದು ತಾಲೂಕು. ಜೋಯ್ಡ ತಾಲೂಕಲ್ಲಿ ಇದು ಹಾರ್ನ್ಬಿಲ್ ಲ್ಯಾಂಡ್ ಅಂತಲೇ ಹೇಳ್ಬೋದು. ಸಂಖ್ಯೆಯಲ್ಲಿ ಕಾಣಿಸಿದ್ರೆ ನೀವು ತಿಳ್ಕೊಬೇಕು ಆ ಕಾಡು ತುಂಬ ಸಮೃದ್ಧವಾಗಿದೆ. ಹತ್ತತ್ರದ್ದು ಹಳೆ ಕಾಡು ಅಂತ. ಮತ್ತು ಹಾರ್ನ್ಬಿಲ್ ಹಕ್ಕಿಗಳು ನೇಚರ್ನ ಇಂಡಿಕೇಟರ್ಸ್. ಎಲ್ಲಿ ಹಾರ್ನ್ಬಿಲ್ ಇರುತ್ತೋ ಅಲ್ಲಿ ಹೆಲ್ದಿ ಫಾರೆಸ್ಟ್. ಮತ್ತು ಒಂದು ಹಾರ್ನ್ಬಿಲ್ ಹಕ್ಕಿಗಳು ಇಲ್ಲಿ ಇರಬೇಕಂದ್ರೆ ಅವುಗಳಿಗೆ 48 ಥರದ ಹಣ್ಣುಗಳು ಬೇಕಾಗುತ್ತೆ. ಈ ಹಕ್ಕಿ ಈ ಒಂದು ಎಲ್ಲಿ ಹೋಗುತ್ತೆ ತೋರಿಸಿ ಸ್ವಲ್ಪ ಡೇಂಜರಸ್ ಬಂದಾಗ. ಯೂಶುವಲಿ ಹುತ್ತಗಳೇ ಈ ತರ ಇರುತ್ತೆ. ಏನಾಗುತ್ತೆ ಇದನ್ನ ಒಬ್ಬ ಸೈಂಟಿಸ್ಟ್ ಇದನ್ನ ಇದೆಲ್ಲ ಕಟ್ ಮಾಡಿ ನೋಡಿದಾಗ ಇದೊಂಥರ ಆರ್ಕಿಟೆಕ್ಚರಲ್ ತರ ವಾಸ್ತುಶಿಲ್ಪ ತರ 4 ಚೇಂಬರ್ಸ್ ಇದೆ. ಮೇಲು ಫಿಮೇಲು ಕ್ವಿನ್ ಕಿಂಗ್ ಸೋಲ್ಜರ್ ವರ್ಕರ್ಸ್. ಮೊಬೈಲ್ ಅಲ್ಲಿ ಮಾಡ್ತೀವಿ ಎಲ್ಲ ಕವರ್ ಆಗ್ತಾ ಇದೆ.